ಆವಾಗ ನನಗೆ ಅಲ್ಲಿ ಹೋದಾಗ ಕೌನ್ಸಿಲ್ದೇ ನನ್ನ ಮನಸಲ್ಲಿದ್ದಿದ್ದು ಯಾಕೆಂದರೆ ಜನರಲ್ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ರೆ ನಮಗೆ ಜನಗಳಿಗೆ ಜಸ್ಟಿಫಿಕೇಷನ್ ಮಾಡೋಕ್ಕಾಗುತ್ತೋ ಇಲ್ವೋ ಕೌನ್ಸಿಲಲ್ಲಿ ಬಂದರೆ ನಾನು ಐ ಕೆನ್ ಡೂ ಸಮ್ ವರ್ಕ್ ಅಂತ ಅಂದರೆ ಓಡಾಟ ಇರೋಲ್ಲ ಕ್ಯಾನ್ವಾಸ್ಗೆ ಹೋಗೋದಿರಲ್ಲ ಕೈ ಮುಕ್ಕೊಂಡು ಮನೆ ಮನೆಗೆ ಓಟ್ ಕೇಳೋ ಅಂಥದ್ದಿರೋಲ್ಲ ಅದಕ್ಕೆ ನಾನು ಪಾಕ್ಷಿ ಪಕ್ಷಿಕತ್ತು ದುಡ್ದಿದ್ದೀನಿ ನನಗೆ ಕೌನ್ಸಿಲ್ ಆದರೆ ಒಳ್ಳೆಯದು ಅಂತ ಅವ್ರು ಕೇಳಿದಾಗ ನನಗೆ ಕೌನ್ಸಿಲ್ ಎಲೆಕ್ಷನ್ ತೊಂಬತ್ತರಲ್ಲಾಗಿದೆ ಆಗಿದೆ ಸರ್ ತೊಂಬತ್ತೆರಡಕ್ಕೆ ಮತ್ತೆ ಬರ್ತಾ ಇದೆ ಆವಾಗ ನನಗೆ ದಯವಿಟ್ಟು ನೀವು ಮಾಡಿಕೊಡ್ಬೇಕು ಅಂತ ಕೇಳಿದೆ ಅವರು ನನ್ನ ಬಯೋಡೇಟಾ ಇದ್ರು ಅಂತ ಹೇಳಿದ್ದೀನಿ ನಿಮಗೆ ಆವಾಗ ನನಗೆ ಇದಕ್ಕೆ ಬಂದಿ ನನ್ನ ಮನಸ್ಸಿಗೆ ಬಂದಿದ್ದು ಯಾಕೆ ಅಂತ ಹೇಳ್ಬಿಡ್ತೀನಿ ಯಾಕೆ ಅಂದರೆ ನಾವು ನಮ್ಮ ಅಪ್ಪನಿಗೆ ಹತ್ತು ಜನ ಮಕ್ಕಳು ಒಂದು ಮೂರು ಜನ ವಾಲ್ಮೀಕಿ ಅಂತ ಹೆಸರಿತ್ತು ಒಂದು ಮೂರು ಜನ ನಾಯಕರಂತಿತ್ತು ಒಂದು ಇಬ್ಬರಿಗೆ ಬೇಡ ಅಂತಿತ್ತು ಒಂದು ಇಬ್ಬರಿಗೆ ಎನ್ ಎ ಕೆ ನಾಯಕ್ ಈಗ ಕಾನ್ವೆಂಟಲ್ಲಿ ಓದಿದ್ರೆ ನಿಮ್ಮ ಜಾತಿ ಯಾವುದು ಅಂತ ಕೇಳ್ತಾರೆ ನಾವು ನಾಯಕ್ ಅಂದರೆ ಅವರು ಎಣ್ಣೆ ಆಯ್ಕೆ ನಾಯಕ್ ಅಂತ ಬರ್ಕೋತಾರೆ ಈ ಬ ಕನ್ನಡ ಶಾಲೆಯಲ್ಲೋ ಎಲ್ಲರೂ ಓದಿರ್ತೀವಿ ಅಂತ ಇಟ್ಕೊಳ್ಳಿ ಯಾವ ಜಮ್ಮ ಕಮ್ಯುನಿಟಿ ನಿಮ್ಮದು ಅಂತ ಕೇಳ್ತಾರೆ ಯಾವ ಜನ ಯಾವ ಜನ ನೀವು ಅಂದರೆ ನಾಯಕ ಅಂತೀವಿ ಅವರು ಎನ್ ಎ ವೈ ಎ ಕೆ ಎ ನಾಯಕ ಅಂತ ಬರ್ತಾರೆ ಎನ್ ಎ ವೈ ಎ ಕೆ ಎ ನಾಯಕ ಎಜುಕೇಷನ್ ಪರ್ಪಸ್ಗೆ ನಮಗೆ ರಿಸರ್ವೇಷನ್ ಇತ್ತು ಎಜುಕೇಷನ್ ಪರ್ಪಸ್ಗೆ ನಮಗೆ ಸಹಾಯ ಆಗೋದು ಸೀಟಿಗಾಗಲಿ ಸ್ಕಾಲರ್ಶಿಪ್ ಬರೋದಾಗಲಿ ಬರೀ ಎಜುಕೇಷನ್ ಪರ್ಪಸ್ಸು ಅದು ನೈಂಟಿ ಒನ್ ಆದಮೇಲೆ ರೆಗ್ಯುಲರ್ ಆಯಿತು ಆವಾಗ ನನ್ನ ಒಬ್ಬ ತಮ್ಮ ಎಮ್ ಎಮ್ ಎಲ್ಲಿ ಕೆಲಸಕ್ಕೆ ಇಂಟ್ರಿವ್ಯೂ ಬಂದಿದೆ ಅಂತ ಹೇಳ್ದ ಇಟ್ ವಾಸ್ ಇನ್ ನೈನ್ಟೀನ್ ಏಯ್ಟಿ ನೈನ್ ಬಂದು ಹೋಗ್ಬಿಡ್ ಪಾಪ ಇಂಟರ್ವ್ಯೂಗೆ ಅಂತ ಹೇಳಿದೆ ಅವ್ನು ಸ್ವಲ್ಪ ಜೋಶಲ್ಲಿದ್ದ ನಾನು ಇಂಜಿನಿಯರು ನಾನು ಓದ ತಕ್ಷಣ ಕೆಲಸ ಆಗೋಗ್ಬಿಡುತ್ತೆ ಅಂತ ಹೋದ ಇಂಟ್ರವ್ಯೂ ನನಗೆ ಯಾರಿಗೂ ಹೇಳು ಅಂತಲೂ ಹೇಳಿಲ್ಲ ಅವನು ಅವನು ನಾನೇ ತೊಗೊಳ್ತೀನಿ ನಾನೇ ಸಂಪಾದನೆ ಮಾಡ್ಕೋತೀನಿ ಅಂತ ಹೋಗಿದ್ದಪ್ಪ ಅಲ್ಲಿ ಕ್ವಶನ್ ಕೇಳಿದ್ದಾರೆ ನಾಯಕ ಯಾವ ಊರು ನಿಮ್ಮದು ನಾಯಕಲ್ಲಿ ನಾಯಕ ಅಥವಾ ನಾಯಕ ಅಂತ ಕೇಳಿದ್ದಾರೆ ಅಂದರೆ ಎನ್ ಎ ಐ ಕೆ ನಾಯಕ ಎನ್ ಎ ವೈಎ ನಾಯಕಾನ ಅಂತ ಅದು ಗೊತ್ತಾಗಿಲ್ಲ ಆನ್ಸರ್ ಮಾಡೋಕ್ಕೆ ಆಯಿತು ನೀವು ಹೋಗಿ ಅಂತ ಕಳಿಸಿದ್ದಾರೆ ಅವ್ರು ಬರೆದ್ರು ಇದನ್ನ ವೆರಿಫಿಕೇಷನ್ಗೆ ಹಾಕಿ ಸಿ ಆರ್ ಇ ಸೆಲ್ಗೆ ಬರೀರಿ ಅಂತ ಬರೆದ್ರು ಅಂತ ಕೇಸು ಸಿಹ ಎನ್ಕ್ವೈರಿ ಆಗಲಿ ಅಂತ ಅಲ್ಲಿದ್ದವ್ರು ಯಾರು ಸಣ್ಣೀರಾ ಅಂತ ಸೋಷಿಯಲ್ ವೆಲ್ಫೇರ್ ಬೋರ್ಡಲ್ಲಿ ಆಫೀಸರ್ ಆಗಿದ್ರು ಐ ಡೋಂಟ್ ನೋ ವೆದರ್ ಹೀ ಈಸ್ ದೇರ್ ಆರ್ ನಾಟ್ ಇನ್ನೊಬ್ಬರು ಸುಧಾಕರ್ ಅಂತ ಈ ಬಂಗಾರಪ್ಪನವರು ಎಸ್ ಬಂಗಾರಪ್ಪನವ್ರ ಹತ್ರ ಇದ್ದವರು ಅವರೂ ಆ ಇದರಲ್ಲಿ ಆ ಎನ್ಕ್ವೈರಿ ಇದು ಇಂಟರ್ವ್ಯೂ ಕಮಿಟಿ ಒಳಗೆ ಇದ್ದರು ಇವ್ನಿಗೆ ಯಾವಾಗ ಕನ್ಫ್ಯೂಷನ್ ಆಯಿತು ಅದನ್ನು ಅವರಲ್ಲೇ ಸ್ಟಾಪ್ ಮಾಡಿ ಅದನ್ನು ಸಿ ಆರ್ ಇ ಎಲ್ಲಿ ಗೊತ್ತಾಕಿದ್ರು ನನಗೆ ಆಮೇಲೆ ರಿಪೋರ್ಟ್ ಬಂತು ಈ ಜಾತಿ ಇದರಿಂದ ಸಿ ಆರ್ ಇಸ್ ಹೋಗಿದೆ ಅಂತ ಆ ಸಿ ಆರ್ ಇ ಸೆಲ್ಗೆ ಹೋದಾಗ ಅಲ್ಲಿಗೆ ನಾನೇ ಹೋಗ್ಬೇಕಾಗಿತ್ತು ಹೋಗಿ ನಮ್ಮ ತಂದೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರು ಅಲ್ಲಿ ಯಾರ್ಯಾರು ಓದಿದ್ರು ಯಾವ್ಯಾವ ಶಾಲೆಯಲ್ಲಿ ಓದಿದ್ರು ಯಾವ್ಯಾವ ಇಯರಲ್ಲಿ ಓದಿದ್ರು ಅವ್ರ ಸರ್ಟಿಫಿಕೇಟ್ ಏನಂತ ಕೊಟ್ಟಿದ್ದಾರೆ ಇದೆಲ್ಲ ಡಿಟೇಲ್ ಬೇಕು ನಾವು ರಿಪೋರ್ಟ್ ಮಾಡೋದಕ್ಕೆ ಅಂತ ಅಲ್ಲಿ ಎಲ್ಲ ಕಡೆನೂ ಕಾಲೇ ಕರ್ಕೊಂಡೋದೆ ಕರ್ಕೊಂಡೋಗಿ ಆ ಜಾತಿ ಸರ್ಟಿಫಿಕೇಟ್ ವೆರಿಫಿಕೇಷನ್ ಮಾಡೋದು ನನ್ನ ಮನಸಲ್ಲಿ ಇತ್ತಲ್ಲ ಅದು ನನಗೆ ಮನವರಿಕೆ ಆಗಿಬಿಟ್ಟಿತ್ತು ಅಯ್ಯೋ ನನ್ನ ತಮ್ಮನಿಗೊಬ್ಬರಿಗೆ ಹಿಂಗಾಗಿದೆ ಅಂತ ಈ ಅವನು ಕಷ್ಟ ಎಲ್ಲ ನೋಡಿದ್ನಲ್ಲ ಕೆಲಸ ಇದ್ದರೆ ಓದಿ ಓದಿರೋ ಹುಡುಗರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ಗೊತ್ತಿಲ್ಲ ಅದರಲ್ಲೂ ಒಬ್ಬ ತಮ್ಮ ಅವನ ತಮ್ಮನಿಗೆ ಹೇಳಿದ್ದ ನಾನು ಆಟೋ ರಿಕ್ಷಾ ಕೊಡಿಸ್ತೀನಿ ಎರಡು ಆಟೋ ರಿಕ್ಷಾ ಇಟ್ಕೊಂಡು ನೀನು ಹೆಂಗೋ ಜೀವನ ಮಾಡು ಅಂತ ಹೇಳಿದ್ದ ಇನ್ನೊಬ್ಬ ಅಣ್ಣ ಹೇಳಿದ್ದ ನಾನು ನಾಲ್ಕು ಹಸು ತಕ್ಕೊಡ್ತೀನಿ ಕೊಡ್ತೀನಿ ಹಸು ಕಟ್ಕೊಂಡು ಜೀವನ ಮಾಡು ಅಂತ ಅಂದರೆ ಸೂನ್ಯ ಕೆಲಸ ಇಲ್ಲದಿರೋ ಬದಲು ಏನಾದರೂ ಮಾಡಪ್ಪ ಅಂತ ಹೇಳಿದರು ನನಗದು ಬಂದಲ್ಲಿ ಕುರಿತಾಯಿತ್ತು ನಮ್ಮ ತಂದೆ ತಾಯಿ ನನ್ನ ಮೇಲೆ ಎಷ್ಟು ಜವಾಬ್ದಾರಿ ಹಾಕಿದ್ರು ಆ ಜವಾಬ್ದಾರಿಯನ್ನು ತೀರಿಸೋದು ನನ್ನ ಕರ್ತವ್ಯ ಆಗಿತ್ತು ಆ ಸಿಚುಯೇಷನಲ್ಲಿ ಬಂದಿದ್ದು ನಮ್ಮ ಜನಾಂಗಕ್ಕೇ ಒಳ್ಳೇದಾಗುವಂಥ ಡಿಸಿಷನ್ ಬಂತು ಅದಕ್ಕೆ ನಾನು ಐ ಆಮ್ ವೆರಿ ಹ್ಯಾಪಿ ನನ್ನ ನನ್ನೊಬ್ಬನಿಂದಾನೇ ಆಯಿತು ಅಂತ ಇವತ್ತು ಹೇಳಲ್ಲ ನಾನು ಆದರೆ ಯಾರಿಂದ ಆಗಿಲ್ಲ ಅಂತ ಆಗಲೇ ಮೊದಲೇ ಹೇಳಿದ್ದೀನಿ ನಮ್ಮಲ್ಲಿ ವೀರಣ್ಣವರು ಅಲ್ಲಿಪುರದ ಹನುಮಂತಪ್ಪನವರು ಕರಿಯಪ್ಪನವರು ಎನ್ ವೈ ಹನುಮಂತಪ್ಪನವರು ಎಷ್ಟು ಜನ ಲೀಡರ್ಸ್ ಇದ್ದಾರೋ ಅವ್ರ ಎಲ್ಲರದ್ದು ಪಾತ್ರ ಇದೆ ಇದರಲ್ಲಿ ಅದರಲ್ಲಿ ಕರಿಣಿ ಹಿಂಗಂತ ಒಬ್ಬರು ಎಮ್ ಎಲ್ ಎ ಇದ್ದರು ಆಮೇಲೆ ನಮ್ಮ ಮಾವಳ್ಳಿ ಸರ್ಕಲಲ್ಲಿ ಇವಾಗ ಪ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದರು ಈಗ ಅವರು ಕೆ ಎಮ್ ಪಿ ಸಿ ಚೇರ್ಮನ್ ಆಗಿರಬೇಕು ಕುಮಾರ್ ನಾಯಕ್ ಅಂತ ಐ ಎ ಎಸ್ ಅವರು ದೊಡ್ಡಪ್ಪ ಅವ್ರ ತಂದೆ ಇನ್ಕಮ್ ಟ್ಯಾಕ್ಸ್ ಆಫೀಸರು ಅವರು ದೊಡ್ಡಪ್ಪ ಅವರು ಚಿಕ್ಕಪ್ಪ ಅವರೆಲ್ಲರೂ ನಮಗೆ ಸಹಾಯ ಮಾಡೋರು ಶಿವಾಜಿನಗರದಲ್ಲಿ ರಾಮಮೂರ್ತಿ ಅಂತಿದ್ರು ಅವರು ನಮಗೆ ಸಹಾಯ ಮಾಡೋರು ಯಾರೇ ಆಗಲಿ ನಾವು ಹೋಗ್ತಾ ಇದ್ದೀವಲ್ಲ ಅವಾಗ ಡೆಲ್ಲಿಗೆ ಹೋಗೋದು ಅಂದರೆ ಫಾರಿನ್ಗೆ ಹೋದಂಗೆ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದಂದ್ರೆ ಅವರೆಲ್ಲ ಹೇಳೋರು ನೋಡಪ್ಪ ಈ ಪೇಪರ್ ತಗೋ ಇದರಲ್ಲಿ ಬೇಕಾಗುತ್ತೆ ಇದರಲ್ಲಿ ಈ ರೆಕಾರ್ಡ್ ಸಿಗುತ್ತೆ ಇದರಲ್ಲಿ ಈ ಥರ ಮಾಡು ಈ ಥರ ಒಂದು ಡ್ರಾಫ್ಟ್ ಮಾಡು ಅಂತ ಹೇಳೋರು ನಾನು ಜನರಲ್ ಹಾಸ್ಟೆಲಲ್ಲಿ ಇರ್ತಿದ್ದೆ ಜನ್ರಲ್ ಆಸ್ಟೆಲ್ ಡ್ರಾಫ್ಟ್ ಮಾಡೋದಕ್ಕೆ ನಾನು ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೆ ಶಿವಕುಮಾರ್ ಅವರು ಹೋಗಿ ಟೈಪ್ ಮಾಡಿಸ್ಕೊಂಡು ಬರ್ತಾಯಿದ್ರು ಯಾವಾಗಲೂ ಇದು ಇದು ನೈನ್ಟೀನ್ ಏಯ್ಟಿ ಒನ್ ಸೆಪ್ಟೆಂಬರ್ ಅಕ್ಟೋಬರ್ ನನ್ನ ಹತ್ರ ಬಂದಿದ್ದು ಶಿವಕುಮಾರು ಆವಾಗ ನನಗೆ ಭಾರಿ ಆಗಿರುವಂಥ ವ್ಯಕ್ತಿ ಬೇಕಾಗಿತ್ತು ಯಾಕೆಂದರೆ ನನ್ನ ಲಾರಿ ಎತ್ತಿಸ್ಬಿಡ್ತಾರಂತೆ ಸರ್ ಹುಷಾರಾಗಿರಿ ಸರ್ ಒಬ್ಬರೇ ಎಲ್ಲೂ ಹೋಗಬೇಡಿ ಸರ್ ಅಂತೆಲ್ಲ ಮಾತಾಡುವಂಥ ಪರಿಸ್ಥಿತಿ ಇತ್ತು ಹೀಗೆ ಶಶಿಕುಮಾರ್ ಅವ್ರನ್ನ ಲೋಕಸಭಾ ಮೆಂಬರ್ ಮಾಡಿ ಸತ್ಯಾನಂದಪುರಿ ಸ್ವಾಮಿಗಳು ನಮ್ಮ ಜನಾಂಗದ ಎಲ್ಲರೂ ಮೆಚ್ಚುಗೆ ಪಾತ್ರರಾಗಿ ಅದಕ್ಕೆ ಏನಪ್ಪ ಕಾರಣ ಅಂದರೆ ನಮ್ಮ ಜನಾಂಗದಲ್ಲಿ ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಿದ್ವಿ ನಮ್ಮ ಜನಾಂಗ ಅಷ್ಟು ಒಗ್ಗಟ್ಟಿರುವಂಥ ಸಮಾಜ ಇಲ್ಲೇ ಇನ್ನೊಂದು ಕ ಚಿಕ್ಕ ಕಥೆ ಹೇಳ್ಬಿಡ್ತೀನಿ ಮೊದಲೊಂದು ಸಾರಿ ಎಲ್ ಜಿ ಹಾನೂರವರು ಬಿ ಜೆ ಪಿಯಿಂದ ಏನೋ ಕ್ಯಾಂಡಿಡೇಟ್ ಆಗಿರ್ತಾರೆ ಎಲ್ ಜಿ ಹಾವ್ನೂರವ್ರಿಗೂ ನಮ್ಮ ದೊಡ್ಡಗೌಡ್ರಿಗೂ ಸ್ವಲ್ಪ ಸ್ವಲ್ಪ ಹರ್ಸಕ್ಕೆ ಕಷ್ಟ ಇತ್ತು ಯಾಕಂದರೆ ಅವ್ರು ಹಾವನೂರು ರಿಪೋರ್ಟ್ನ ಹರಿದಾಕಿದ್ರವರು ಇವರೇನು ಮಾಡ್ತಾರೆ ಜೆ ಡಿ ಎಸ್ ಇಂದ ಒಂದು ಕ್ಯಾಂಡಿಡೇಟ್ ಹಾಕ್ತಾರೆ ಉಗ್ರಪ್ಪನ್ನ ಅವಾಗ ಯುವ ಜನತಾದಲ್ಲಿದ್ದ ಆತ ನಮ್ಮಲ್ಲಿ ಒಕ್ಕಲಿಗರ ಪೈಕಿ ಒಬ್ಬರು ಕ್ಯಾಂಡಿಡೇಟು ಆ ಒಕ್ಲಿಗರು ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತ ಆಗಲಿಂದಾನೂ ಸ ದೇವೇಗೌಡರು ಯೋಚನೆ ಮಾಡೋರು ಇವರಿಬ್ಬರಿಗೂ ಹಾಕಿದ್ರೆ ನಾಯಕರು ಒಟ್ಟು ಸ್ಪ್ಲಿಟ್ ಆಗುತ್ತೆ ಒಕ್ಲಿಗರು ಹೊಟ್ಟು ಕ್ರೋಢೀಕರಣ ಆಗುತ್ತೆ ನಮ್ಮನು ಒಕ್ಲಿಗ ಒಬ್ಬ ಎಂ ಪಿ ಆಗ್ತಾನೆ ಅಂತ ಅಂದರೆ ದೇವೇಗೌಡರು ಇವತ್ತೆಲ್ಲ ಇವತ್ತು ಚಿಂತನೆ ಮಾಡ್ತಾ ಇರೋದು ಮೊದಲಿಂದನೂ ಚಿಂತನೆ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅದೊಂಥರ ಈ ನಮ್ಮ ಕಂಪ್ಯೂಟರ್ ಇದ್ದಂಗೆ ಅದು ಏನೇನು ಬೇಕೋ ಅದೆಲ್ಲ ಇರುತ್ತಲ್ಲ ಅದರಲ್ಲಿ ಅದೇ ರೀತಿ ದೇವೇಗೌಡರು ಇದಕ್ಕೇನು ಮಾಡಬೇಕು ಅದಕ್ಕೇನು ಮಾಡಬೇಕು ಅವ್ರಿಗೆ ಯಾರನ್ನ ವಿರೋಧ ಕಟ್ಟಬೇಕು ಇದನ್ನು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ಕೊಂಬಂದರು ಅದರಿಂದ ನಮ್ಮ ಕ್ಯಾಂಡಿಡೇಟು ಅವನವರು ಸೋತರು ಜಾತಿಯವರು ಉಗ್ರಪ್ಪರು ಸೋತರು ಇವರು ಒಕ್ಲಿಗರ ಕ್ಯಾಂಡಿಡೇಟ್ ಗೆದ್ದರು ಅವರು ಮೂರು ಸಾರಿ ಎಂ ಪಿ ಆಗಿದ್ದರು ಅವರು ಚಿತ್ರದುರ್ಗಕ್ಕೆ ಅದೇ ಸಮಯದಲ್ಲಿ ಚಿತ್ರದುರ್ಗದಲ್ಲೆಲ್ಲೇ ಕೆ ಎಚ್ ರಂಗ ರಂಗನಾಥ್ ಅಂತ ಸೋಷಲಿಸ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಎಸ್ ಎಂ ಕೃಷ್ಣ ಅವರಿಗೆ ಕ್ಲೋಸ್ ಫ್ರೆಂಡು ಅವರು ಜನರಲ್ ಕಾನ್ಸ್ಟ್ಯೂನ್ಸಿ ಒಳಗೆ ಅವ್ರ ನಾಮಿನೇಷನ್ ಮಾಡಿ ಒಂದು ಸಾರಿ ಗೆಲ್ಸಿದ್ವಿ ಅಂದರೆ ಕಾಂಗ್ರೆಸ್ಸು ಎಷ್ಟು ಶಕ್ತಿಯುತವಾಗಿತ್ತು ಅಂತ ಹೇಳೋದಕ್ಕೆ ಇದನ್ನು ಎಕ್ಸಾಂಪಲ್ ಇದ್ದೀನಿ ಇನ್ನೂ ರಿಸರ್ವೇಷನ್ ಪಾಲಿಸಿ ಬಂದಿರಲಿಲ್ಲ ಅಂತ ಕಾಣುತ್ತೆ ಟೂ ತೌಸಂಡ್ ಫೋರಲ್ಲಿ ಶ್ರೀಮಾನ್ ಜನಾರ್ದನ್ ಪೂಜಾರಿ ಅವರು ನಮಗೆ ಪಿ ಸಿ ಸಿ ಪ್ರೆಸಿಡೆಂಟ್ರು ಅವ್ರಿಗೆ ನಾವು ಒಂದು ದಿವಸ ಎರಡು ದಿವಸ ಕಾಣಿಸ್ಕೊಳ್ಲಿಲ್ಲ ಅಂದರೆ ಆಫೀಸಲ್ಲಿ ಒಂದು ಒಬ್ಬರಿಗೆ ಯಾರಿಗಾದ್ರೂ ಹೇಳಿ ಎಲ್ಲಿ ಮೂರ್ತಿ ಬರ್ತಾ ಇಲ್ಲಲ್ಲ ನನಗೊಬ್ಬನಿಗೆ ಅಲ್ಲ ಪಿ ಎಮ್ ಅಶೋಕಿಗೂ ಹಂಗೆ ಕೇಳೋರು ಸುಮಾರು ಜನ ನಾಯಕರು ಎ ಎಮ್ ಮಂಜುಗೂ ಹಂಗೆ ಕೇಳೋರು ಆರ್ ಮಂಜುಗೂ ಹಂಗೆ ಕೇಳೋರು ಈ ರೀತಿ ಅಷ್ಟೊಂದು ಬಾಂಧವ್ಯ ಇಟ್ಕೊಂಡಿದ್ರು ಒಂದು ಸಂಸಾರ ಪಕ್ಷ ಅಂದರೆ ಒಂದು ಸಂಸಾರ ಅನ್ನೋ ಭಾವನೆ ಪೂಜಾರಿಯವರು ಟೂ ತೌಸಂಡ್ ಫೋರಲ್ಲಿ ಇಟ್ಕೊಂಡಿದ್ರು ಮೊದಲಿಂದನೂ ಇತ್ತು ಟೂ ತೌಸಂಡ್ ಫೋರಲ್ಲಿ ಆಗಿದ್ದನ್ನು ಹೇಳ್ತೀನಿ ಒಂದು ದಿವ್ಸ ನಾನು ಒಂದು ವಾರ ಏನೋ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಿ ಕಳಿಸಿದ್ರು ನಾನು ಹೋದೆ ಎಲ್ಲಿಯ ಕ ಇಲ್ಲ ಯಾಕೆ ಕಾಣಲಿಲ್ಲ ನೀನು ಏನು ಮಾಡ್ತಾ ಇದೆಯಾ ನೀನು ಪಕ್ಷದ ಕೆಲಸ ನೀನು ಮಾಡಿದ್ರೆ ಇದೆಯಾ ಆಫೀಸ್ ಕಡೆ ಬರೋಕ್ಕಾಗಲ್ವ ಒಂದು ಸಾರಿ ಆಫೀಸಿಗೆ ಬಂದು ಹೋಗ್ಬೇಕು ಯಾವಾಗಲೂ ನೀನು ಅಂತೇಳಿದ್ರು ಸರ್ ಏನೂ ಕೆಲಸ ಇಲ್ಲದಿದ್ರೆ ಏನು ಸರ್ ಮಾಡೋದು ಏನಾದರೂ ಕೆಲಸ ಇಂಟ್ರೆಸ್ಟ್ ಮಾಡಿದ್ರೆ ಮಾಡ್ತೀನಿ ಸರ್ ಅಂತ ಹಾಗಾದರೆ ಹೋಗು ಮೆಂಬರ್ಶಿಪ್ ಡ್ರೈವ್ ಚಿತ್ರದುರ್ಗಕ್ಕೆ ಮೆಂಬರ್ಶಿಪ್ ಡ್ರೈವ್ಗೆ ಹೋಗು ಅಂತ ಹೇಳಿದ್ರು ನಾನು ಮೆಂಬರ್ಶಿಪ್ ಡ್ರೈವ್ಗೆ ಅವಾಗ ಯಾರು ಡಿ ಸಿ ಸಿ ಪ್ರೆಸಿಡೆಂಟ್ ಬಂದು ನಮ್ಮ ಆರ್ ಮಂಜುನಾಥ್ ಅಂತ ಡಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದರು ಚಿತ್ರದುರ್ಗಕ್ಕೆ ಅವರು ನನ್ನ ಫ್ರೆಂಡು ಅವ್ರ ಕಾನ್ಸ್ಟ್ಯೂನ್ಸಿಗೆ ಹೋಗೋದು ಅಂದರೆ ನನಗೆ ಖುಷಿನೂ ಆಯಿತು ನಮ್ಮ ಜೊತೇಲಿ ನನ್ನ ಜೊತೆಗೆ ಆರ ಇರ್ಬೋದು ಅಂತೇಳಿ ಹೋದೆ ನಾವು ಒಂದು ರೌಂಡ್ ಹಿಂಗೆ ಒಡ್ಕೊಂಬಂದ್ವಿ ಎಲ್ಲ ತಾಲೂಕುಗಳನ್ನ ಅಷ್ಟೊತ್ತಿಗೆ ಎಲೆಕ್ಷನ್ ಡಿಕ್ಲೇರ್ ಆಗೋಯ್ತು ಪಾರ್ಲಿಮೆಂಟು ಜೊತೆಗೆ ಅಸೆಂಬ್ಲಿನೂ ಅಂತ ಕಾಣುತ್ತೆ ಅವಾಗ ಪೂಜಾರಿ ಅವ್ರಿಗೆ ನಾನು ಹೇಳಿದೆ ಸರ್ ಮೆಂಬರ್ಶಿಪ್ ಡ್ರೈವಿಂಗ್ನಲ್ಲಿ ಸ್ಟಾಪ್ ಮಾಡಿಬಿಡೋಣ ಸರ್ ಹಂಗಲ್ಲಯ್ಯ ನೀನು ಹಂಗೆ ನೀನು ಆಗಿ ಎಲೆಕ್ಷನ್ ನಡೆಸಯ್ಯ ಅಂತ ಹೇಳಿದ್ರು ಸರಿ ಮಂಜುಗೆ ಹೇಳಿದೆ ಹಿಂಗೆ ಹೇಳ್ತಾ ಇದ್ದಾರಪ್ಪ ಎಲೆಕ್ಷನ್ಗೂ ನೀನೇ ಅಬ್ಸರ್ವರ್ ಆಗಿರು ಅಂತ ಹೇಳಿದ್ದಾರೆ ಏನು ಮಾಡೋದು ಅಂದರೆ ಒಂದು ಮೀಟಿಂಗ್ ಕರೆಯೋಣ ಸರ್ ಒಂದು ಕ್ಯಾಂಡಿಡೇಟ್ಸ್ ಎಲೆಕ್ಷನ್ಗೆ ಅಂತೇಳಿ ಯಾರ್ಯಾರು ಅಪ್ಲಿಕೇಶನ್ ಕೊಡ್ಬೋದು ಕೊಡೋ ಕೊಡೋದಕ್ಕೆ ನಾನು ಒಂದು ಪಾಂಪ್ಲೆಟ್ ಮಾಡಿ ಎಲ್ಲ ಕಡೆ ಹಂಚ್ತೀನಿ ಯಾರ್ಯಾರು ಅಪ್ಲಿಕೇಶನ್ ಕೊಡಬೇಕು ಕೊಡಲಿ ಅಂತ ಆಯ್ತಪ್ಪ ಹಾಗೆ ಮಾಡು ಅಂತೇಳಿ ಒಂದು ಮೀಟಿಂಗ್ ಕರೆದ್ವಿ ಅದರಲ್ಲಿ ಎನ್ ವೈ ಗೋಪಾಲ್ಕೃಷ್ಣ ಈಗ ಬಿ ಜೆ ಪಿ ಎಮ್ ಎಲ್ ಎ ಆಗ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರದ್ದು ಒಂದು ಸಾರಿ ಅವ್ರದ್ದು ಎನ್ ವೈ ಫ್ಯಾಮಿಲಿಯವ್ರದ್ದೇ ಒಂದು ಸಾರಿ ಹೇಳ್ತೀನಿ ಅವರು ಯಾವ ರೀತಿ ಪೊಲಿಟಿಕಲಿ ಇನ್ವಾಲ್ವ್ಮೆಂಟ್ ಇತ್ತು ಯಾವ ರೀತಿ ಬಂದರು ಯಾವ ರೀತಿ ಆಯಿತು ಆಮೇಲೆ ಒಳ್ಳೆಯ ಹೆಸರಿರುವಂಥ ಫ್ಯಾಮಿಲಿ ಅದು ಅವರು ಮೀಟಿಂಗ್ ಕರೆದ್ರು ಮೀಟಿಂಗಲ್ಲಿ ಅವರವರೆಲ್ಲ ಭಾಷಣ ಹೇಳಿದ್ರು ಸುಮೆ ಅವ್ರಿಗೆ ಕೊಟ್ಟರೆ ಹಿಂಗಾಗುತ್ತೆ ಇವ್ರಿಗೆ ಕೊಟ್ಟರೆ ಹಂಗಾಗುತ್ತೆ ಅಂತೆಲ್ಲ ಕತೆ ಹೇಳಿದರು ಈ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಪೂಜಾರರು ಜಾಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಆಗಿದ್ದರು ಆವಾಗ ಆರ್ ಮಂಜುನಾಥ್ಗೆ ತುಮಕೂರಿಂದ ಟಿಕೆಟ್ ಕೊಡಿಸಿದ್ರು ಪಾರ್ಲಿಮೆಂಟಿಗೆ ತುಮಕೂರನ್ನು ಫೈಟ್ ಕೊಟ್ಟ ಕಾರಣಾಂತರಗಳಿಂದ ಅಲ್ಲಿ ಸೋಲು ಅಂತಾಯಿತು ನಾನೇನು ತಿಳ್ಕೊಂಡೆ ಪೂಜಾರಿಯವರೇ ಪ್ರೆಸಿಡೆಂಟು ಈಗ ಚಿತ್ರದುರ್ಗ ಪ್ರೆಸಿಡೆಂಟು ಡ ಆರ್ ಮಂಜು ಮೋಸ್ಟ್ಲಿ ಅವ್ರ ಮನಸ್ಸಲ್ಲಿ ಆರ್ ಮಂಜುಗೆ ಕೊಡಬೇಕು ಅಂತ ಇರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಎಲ್ಲರದ್ದು ಭಾಷಣ ಆದಮೇಲೆ ನನ್ನ ಭಾಷಣ ಮಾಡಬೇಕಲ್ಲ ನಾನು ಹೇಳಿದೆ ಐ ವಿಲ್ ಡೂ ಜಸ್ಟಿಸ್ ಫಾರ್ ದಿಸ್ ಚಿತ್ರದುರ್ಗ ನಿಮಗೆ ಗೆಲ್ಲುವಂಥ ಕ್ಯಾಂಡಿಡೇಟ್ನೇ ನಾವು ಕೊಡ್ತೀವಿ ಅಂತ ನಾನು ಆರು ಮಂಜುನಾಥ ಮನಸಲ್ಲಿ ಇಟ್ಕೊಂಡು ನಾನು ಹೇಳಿದ್ದೆ ನಾನು ಬಂದು ಕೂತ್ಕೊಳ್ಳೋ ಅಷ್ಟೊಳಗೆ ಏನು ವೈ ಗೋಪಾಲಕೃಷ್ಣ ಬಂದು ಕೈ ಕುಲ್ಕಿದ್ರು ಥ್ಯಾಂಕ್ ಯು ಸರ್ ಅಣ್ಣ ಅವ್ರ ಹೆಸರು ಹೇಳಿದ್ರಿ ಅಂತ ಅವ್ರ ಅಣ್ಣ ಅವರು ಜಸ್ಟಿಸ್ ಆಗಿ ಒರಿಸ್ಸಾದಲ್ಲಿ ಚೀಫ್ ಜಸ್ಟಿಸ್ ಆಗಿ ರಿಟೈರ್ಡ್ ಆಗಿದ್ದರು ಅಣ್ಣ ಅವ್ರ ಹೆಸರು ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸು ಸರ್ ಅಣ್ಣ ಅವ್ರದ್ದು ಬಂದರೆ ಗ್ಯಾರಂಟಿ ಗೆಲ್ತಾರೆ ಸರ್ ಅಂದರು ಆಯಿತು ಆಗ ಕೃಷ್ಣ ಅವ್ರಿಗೂ ಅವರು ತುಂಬ ಹತ್ತಿರದಲ್ಲಿದ್ದರು ಏನ್ವಾಗ ಹನುಮಂತಪ್ಪನವ್ರಿಗೆ ಟಿಕೆಟ್ ಕೊಟ್ವಿ ಆವಾಗಲೂ ಜನರಲ್ ಕಾನ್ಸ್ಟುನ್ಸಿ ಅದು ಹನುಮಂತಪ್ಪನವ್ರು ಗೆದ್ದರು ಅದಾದಮೇಲೆ ರಿಸರ್ವ್ ಅದು ಆವಾಗ ಗೆದ್ದು ಎಲೆಕ್ಷನ್ ನಿಂತು ಇಲ್ಸಿದ್ದಾಯ್ತು ಇನ್ನು ಅಬ್ಸರ್ವರ್ ಅಂದರೆ ದುಡ್ಡಲ್ಲಿದೆ ದುಡ್ಡಲ್ಲಿಂದ ಖರ್ಚು ಮಾಡಬೇಕು ಯಾರ್ಯಾರು ಕೊಡಬೇಕು ಅದಕ್ಕೆ ಕ್ಯಾಂಡಿಡೇಟ್ ಹತ್ರ ದಿವಸ ಹೋಗಬೇಕು ಅವರು ಇಲ್ಲಪ್ಪ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಸುಮ್ಮನೆ ಕ್ಯಾಂಡಿಡೇಟ್ ಮಾಡಿದ್ದೀರ ನನ್ನ ಹತ್ರ ಏನೂ ಇಲ್ಲ ಬೆಂಗಳೂರಲ್ಲಿ ಎರಡು ಸೈಟ್ ಇದೆ ಬೇಕಾದ್ರೆ ಮಾರ್ಕೊಳ್ಳಿ ನನಗೇನು ಮಾಡೋಕ್ಕಾಗಲ್ಲ ಅಂತ ಅವರು ಒಂದು ಕೆಟ್ಟ ಚಾಳಿ ಇತ್ತು ಅವರು ಅವೆನ್ಯೂ ರೋಡಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ರು ನನಗೆ ಅವಾಗಿಂದ ಗೊತ್ತು ನೈನ್ಟೀನ್ ಏಯ್ಟೀಸಿಂದ ನಾನು ಅವರು ಬಡವ್ರ ಕೇಸ್ಗಳನ್ನೆಲ್ಲ ತಗೊಂಡು ನಡೆಸೋರು ಆಮೇಲೆ ಬಡವ್ರಿಗೆ ಹಿಂಗೆ ತಪ್ಪು ಮಾಡಿದೀಯಾ ಅಂತ ಹೇಳಿದ್ರೆ ಕೆಟ್ಟ ಕೆಟ್ಟದಾಗ ಬೈಯೋರು ಅಂದರೆ ಬುದ್ಧಿ ಬರಲಿ ಅಂತ ಒಳ್ಳೆ ಒಳ್ಳೆಯ ಇದರಿಂದ ಸದುದ್ದೇಶದಿಂದ ನಿಮ್ಗೇನು ಬುದ್ಧಿ ಬರಲ್ಲ ಮನೆ ಮನೆ ಹಾಳು ಮುರ್ಕ ಮಳೆ ಹಾಳು ಮಳೆ ಹಾಳು ಮಾಡೋರು ನೀವು ನೀವು ಯಾವಾಗ ಕಲ್ತ್ಕೊಳ್ತೀರ ನೀವು ಅಂತ ನಮ್ಮ ಜನಾಂಗದವ್ರಿಗೆಲ್ಲ ಬಯೋರು ನಾನು ನೋಡಿದ್ದೆ ಅವ್ರ ಆಫೀಸ್ಗೆಲ್ಲ ಹೋದಾಗ ಅದೇ ಲ್ಯಾಂಗ್ವೇಜ್ನ ಇಲ್ಲೂ ಬರೆಯೋಕ್ಕೆ ಶುರು ಮಾಡಿಬಿಟ್ರು ನಾಯಕರು ನಿಮಗೆ ಬೇಕಾದರೆ ನಾನು ಬೇಕಾದರೆ ಓಟ್ ಹಾಕಿ ಇಲ್ಲಿದೆ ಯಾರಾದ್ರು ಹೆಂಗಾದ್ರೂ ಮಾಡಿಸ್ಕೊಂಡೋಗಿ ನನಗೆ ಗೊತ್ತಿಲ್ಲ ನನಗೆ ನಾನು ನನ್ನದೇನು ಕೇಳಬೇಡಿ ನನಗೆ ಅಂತೆಲ್ಲ ಮಾತಾಡೋರು ಈ ವಿಚಾರ ಪೂಜಾರಿ ಅವ್ರ ಕಿವಿಗೆ ಬಿದ್ದುಬಿಟ್ಟಿತ್ತು ಯಾರು ಹೇಳಿದ್ರೂ ಗೊತ್ತಿಲ್ಲ ನನಗೆ ಯಾರೋ ಒಬ್ಬರು ಹೇಗೆ ಹೇಳಿರ್ತಾರೆ ಒಂದು ಓಪನ್ ಜೀಪ್ ಮಾಡಿಸಿದ್ವಿ ಕೆಳಗಡೆಯಿಂದ ನಾಲ್ ಒಂದು ಐದಾರು ಜನ ನಿಂತ್ಕೊಂಡಿದ್ರೆ ಮೇಲುಗಡೆಗೆ ಹಿಂಗೆ ಪುಷ್ ಅದು ಆ ಥರದ್ದು ಒಂದು ಕೃಷ್ಣ ಎಸ್ ಎಮ್ ಕೃಷ್ಣ ಅವರು ಚೀಫ್ ಮಿನಿಸ್ಟ್ರ್ ಇದ್ದರು ಅವರು ಅದೆಲ್ಲ ಅರೇಂಜ್ ಮಾಡಿದರು ಪಿ ಸಿ ಸಿ ಪ್ರೆಸಿಡೆಂಟ್ ಬರ್ತಾರೆ ಅಂದರೆ ನಮ್ಮ ಪಕ್ಷದ ತಂದೆ ಬಂದಂಗೆ ಓ ರಿಸೀವ್ ಮಾಡಿದ್ವಿ ಒಂದು ಮೀಟಿಂಗ್ ಆಯಿತು ಏನೋ ಏನು ಮಂತಪ್ಪನ ಬರೋದು ಲೇಟ್ ಆಗೋಯ್ತು ಬಂದರು ಬಂದು ಅಲ್ಲೂ ಏನೋ ಬೈತಾ ಬೈತಾಯಿದ್ರು ಇನ್ನು ಮೇಲೆ ಅವರು ಪೂಜಾರಿ ಅವರಿಗೆ ಎಷ್ಟು ಕೋಪ ನೋಡ್ತು ಅಂದರೆ ನಾವು ಮಾಡಿದ ತಪ್ಪಿಗೆ ನಾವು ನಿಮಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಾವು ಗೆಲ್ಸ್ಕೊಂಬರ್ತೀವಿ ನೀವೇನು ಬರಬೇಡಿ ನೀವು ಹೊರಡಿ ಇಲ್ಲಿಂದ ಅಂತ ಬೈದರು ಅಂದರೆ ಒಬ್ಬ ಚೀಫ್ ಜಸ್ಟಿಸ್ ಆಗಿರೋರು ಪಿ ಸಿ ಸಿ ಪ್ರೆಸಿಡೆಂಟ್ ಅಂದರೆ ತಲೆಬಗ್ಸಿ ಕೇಳೇಬೇಕು ಮಾತನ್ನ ಆ ರೀತಿ ನಮ್ಮ ಪರಿಸ್ಥಿತಿ ನಮ್ಮ ಕುಟುಂಬ ಕಾಂಗ್ರೆಸ್ ಕುಟುಂಬ ಇದ್ದಿದ್ದು ಅಷ್ಟು ಒಗ್ಗಟ್ಟಿನ ಕುಟುಂಬ ಇದ್ದಿದ್ದು ಎಲೆಕ್ಷನ್ ಆಯಿತು ಎಲೆಕ್ಷನ್ ಗೆದ್ದು ಬಿಟ್ರು ಎಲೆಕ್ಷನ್ ಗೆದ್ದಾದ ಮೇಲೆ ಒಂದು ಟೂ ತೌಸಂಡ್ ಸಿಕ್ಸಲ್ಲೋ ಏನೋ ಇದಾಯಿತು ಹೈಡ್ರಾಬಾದಲ್ಲಿ ಎ ಐ ಸಿ ಸಿ ಸೆಷನ್ ಆಯಿತು ಆವಾಗ ನನಗೆ ಹೇಳಿ ಕಳಿಸಿದರು ಗೋಪಾಲಕೃಷ್ಣನ್ ಕೈಲಿ ಮೂರ್ತಿಗೂ ಕರಿಯಪ್ಪ ಇಲ್ಲಿ ಏನೋ ಮಾತಾಡಬೇಕು ಅಂತ ಓದೆ ನೋಡಪ್ಪ ನಾನು ಜಸ್ಟಿಸ್ ಚೀಫ್ ಜಸ್ಟಿಸ್ ಆಗಿದ್ದವನು ವಯಸ್ಸಾಗೆ ನನ್ನ ಇಲ್ಲಿ ಕರ್ಕೊಂಬಂದು ಬರೀ ಎಂ ಪಿ ಮಾಡಿಟ್ರೆ ಏನು ಪ್ರಯೋಜನ ನನಗೆ ಲಾ ಮಿನಿಸ್ಟ್ರ್ ಮಾಡಿದ್ರೆ ಏನಾದ್ರು ಐ ಕ್ಯಾನ್ ಡಿಲಿವರ್ ಸಮ್ ಗೂಡ್ಸ್ ಅದಕ್ಕೆ ಲಾಬಿ ಮಾಡಬೇಕು ನೀವೆಲ್ಲ ಬರಬೇಕು ಅಂತ ಹೇಳಿದ್ರು ಆಯಿತು ಸಾರ್ ಅಂತ ಹೇಳಿದ್ವಿ ಅದು ಕಾರಣಾಂತರಗಳಿಂದ ಆಗಲಿಲ್ಲ ಅಲ್ಲಿಗೆ ಬಿಟ್ಬಿಡೋಣ ಅದನ್ನು ಅಂದರೆ ನಮ್ಮ ಜನಾಂಗದಲ್ಲಿ ಜನಾಂಗದ ಮೇಲೆ ಪ್ರೀತಿ ಇಟ್ಕೊಂಡಿರುವಂಥ ಜನತೆ ಯಾವಾಗಲೂ ಅಲರ್ಟ್ ಆಗಿರುತ್ತೆ ಈ ಥರ ಅಂತ ಹೇಳಿದ್ರೆ ಅಷ್ಟೇ ಹತ್ತಿರದಲ್ಲಿ ತಗೊಂಡು ಗೆಲ್ಲಿಸೋವರೆಗೂ ಬರ್ತಾರೆ ಅಂತ ಹೇಳೋದಕ್ಕೋಸ್ಕರ ಇದನ್ನು ಹೇಳಿದೆ ನಾನು ಒಂದು ಶಶಿಕುಮಾರು ಇನ್ನೊಂದು ಎನ್ ವೈ ಹನುಮಂತಪ್ಪನವರು ಇಬ್ಬರು ಗೆದ್ದಿದ್ದು ಜಾತಿ ಆಧಾರದ ಮೇಲೇನೆ ಚಿತ್ರದುರ್ಗದಿಂದ